ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗದ ಕಮಲಾ ನೆಹರು ಮಹಿಳಾ ಕಾಲೇಜಿನಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಸ್ನೇಹ ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಐಕ್ಯೂಎಸಿಯ ಸಂಯೋಜಕರಾದ ಡಾಕ್ಟರ್ ಓಂಕಾರಪ್ಪ, ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾದ ನಾರಾಯಣ ರಾವ್, ಕಾಲೇಜಿನ ಪ್ರಾಚಾರ್ಯರಾದ ನಾಗಭೂಷಣ್ ಇನ್ನಿತರರು ಉಪಸ್ಥಿತರಿದ್ದರು. ಈ ವೇಳೆ ಹಳೆ ವಿದ್ಯಾರ್ಥಿಗಳು ತಮ್ಮ ಕಾಲೇಜು ಜೀವನದ ಸಿಹಿ ಕಹಿ ಅನುಭವಗಳನ್ನು ಹಂಚಿಕೊಳ್ಳುವುದರ ಜೊತೆಗೆ ಜೀವನವನ್ನ ರೂಪಿಸಿಕೊಟ್ಟಂತಹ ಶಿಕ್ಷಕರುಗಳ ಬಗ್ಗೆಯೂ ಮಾತನಾಡಿದರು. ಅವರ ಸಂಭ್ರಮದ ಕ್ಷಣಗಳು ಹೇಗಿತ್ತು ನೀವೇನು? ಖುಷಿ ಆಗ್ತಿದೆ. ಇಲ್ಲಿ ಪ್ರತಿಯೊಂದು ಇಂಚು ಇಂಚು ನಾವು ಇಲ್ಲಿ ಏನಾಗಿದೆ, ಏನು ಬೆಳವಣಿಗೆ ಆಗಿದೆ ಅಂತ ನೋಡೋಕ್ಕಂತ ತುಂಬ ಖುಷಿ ಆಯಿತು. ಎಲ್ಲ ಬೆಂಗಳೂರಿಂದ ಬಂದಿದ್ದಾರೆ, ಆಮೇಲೆ ಚಿತ್ರದುರ್ಗದಿಂದ ಬರ್ತಾ ಇದ್ದಾರೆ. ತುಂಬ ಎಲ್ಲ ಫ್ರೆಂಡ್ಸ್ಗಳು ಸಿಗ್ತಿದ್ದೇವೆ. ಈ ಗ್ರೂಪನ್ನು ಮಾಡಿದ್ದೇವೆ ನಾವು, ಒಂದು 20-22 ಜನ ನಾವು ಇದ್ದೇವೆ ಈ ಗ್ರೂಪಲ್ಲಿ. ತುಂಬ 93 ಔಟ್ಪುಟ್ ನಾವು, ತುಂಬ ಚೆನ್ನಾಗಿದೆ, ಖುಷಿ ಕೊಡ್ತಾ ಇದೆ. ಇವತ್ತು ನಾವು ಅಂದರೆ ಸಿಗ್ತಾ ಇರ್ತಾರೆ ಅವಾಗವಾಗ, ಬೆಂಗಳೂರಿಂದ ಬೇರೆ ಕಡೆಯಿಂದ ಬಂದವರು, ಆಮೇಲೆ ಗೌರ್ಮೆಂಟ್ ಜಾಬಲ್ಲಿದ್ದಾರೆ, ಬೇರೆ ಬೇರೆ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ಇವತ್ತು ಸೇರಿಕೊಂಡು ತುಂಬ ಖುಷಿ ಆಗ್ತಿದೆ. ಸರ್ ನಮಸ್ಕಾರ, ನಾವು 79-80 ಬ್ಯಾಚು. ನಾವು ಓದ್ತಿರುವಾಗ 27 ಜನ ಸ್ಟೂಡೆಂಟ್ಸ್ ಇದ್ದರು, ನಮ್ಮದೆಲ್ಲ ಕನ್ನಡ ಮೇಜರು, ಕೆಲವು ಇವರೆಲ್ಲ ಎಕನಾಮಿಕ್ಸ್ ಮೇಜರು. ಬಟ್ ತುಂಬ ಒಳ್ಳೆ ಬ್ಯಾಚ್ ಸರ್ ನಮ್ಮದು. ಇವಾಗ ನಾವು ಅದರಲ್ಲಿ ಒಂದು 6 ಜನ ಫ್ರೆಂಡ್ಸ್ ಒಟ್ಟಿಗೆ ಇದ್ದೀವಿ. ಈವನ್ ಟುಡೇ 6 ಫಿಕ್ಸ್ ಅಂತ ಮಾಡ್ಕೊಂಡಿದ್ವಿ. ಸೊ ಈವನ್ ಟುಡೇ ಹಾಗೆ ಇದ್ದೀವಿ. ಅವಾಗಿದ್ದ ಪದ್ಮನಾಭ, ಹಳದಪ್ಪ, ಲಕ್ಷ್ಮೀನಾರಾಯಣ ಭಟ್ರು, ಪಂಚಾಕ್ಷರಿ, ಅಣ್ಣಾನಾಯಕ ಅವರೆಲ್ಲ ಎಲ್ಲ ತುಂಬ ಚೆನ್ನಾಗಿತ್ತು ಸರ್ ಬ್ಯಾಚ್. ಆವಾಗ ಸರ್ ನಾವು ಆವಾಗ ಕಾಲೇಜಿಂದ ಇಲ್ಲಿ ನೆಹರು ರೋಡ್ ಹೋಗ್ತಿದ್ವಿ. ಈ ನಮ್ಮ ಕಾಲೇಜ್ ಕಾಂಪೌಂಡ್ರಲ್ಲಿ ಪಕ್ಕದಲ್ಲಿ ಒಂದು ಸಣ್ಣ ಕಾಂಪೌಂಡ್ ಇತ್ತು. ಅಲ್ಲಿ ಕಾಂಪೌಂಡ್ ಹಾರಿಬಿಟ್ಟು ಒಂದು 1/2 ಗಂಟೆಗೆ ಹೋಗಿ ಸತ್ಕಾರ ಹೋಟ್ಲಲ್ಲಿ ತಿಂಡಿ ತಿನ್ಕೊಂಬಂದ್ಬಿಡ್ತಿದ್ವಿ ಸರ್. ನಮ್ಮಲ್ಲಿ ದುಡ್ಡು ಇಲ್ಲದಿದ್ರೆ ಪದ್ಮನಾಭ್ ಸರ್ ಅವ್ರ ಹತ್ರಲ್ಲ ಸರ್ ಕೊಟ್ಟಿರಿ ಸರ್ ನಾಳೆ ಕೊಡ್ತೀವಿ ಅಂತ ಇಸ್ಕೋತಿದ್ವಿ. ಪಿಚ್ಚರ್ಗೆ ಹೋಗ್ತಿದ್ವಿ, ಪಿಚ್ಚರ್ಗೆ ಹೋದರೆ ಬೈತಾರೆ ಅಂತ ಮ್ಯಾಟ್ನಿ ಅರ್ಧ ಇಂಟರ್ಮೀಡಿಯೇಟಲ್ಲಿ ಎದ್ದು ಬಂದುಬಿಡ್ತಿದ್ವಿ. ಮಾರನೇ ಸಹ ಅಲ್ಲಿಂದ ಇಂಟರ್ವ್ಯೂಲಿಂದ ಮುಂದೆ ಹೋಗ್ತಾ ಇದ್ವಿ, ಹಾಗೆಲ್ಲ ನೋಡ್ತಿದ್ವಿ. ಬಟ್ ಆ ತುಂಬ ಒಳ್ಳೆ ಬ್ಯಾಚ್ ಸರ್, ತುಂಬ ಚೆನ್ನಾಗಿತ್ತು ಅವಾಗ. ಈವನ್ ಟುಡೇ ನಾವು ವರ್ಷಕ್ಕೊಂದ್ಸತಿ ಫ್ರೆಂಡ್ಸ್ ಎಲ್ಲ ಎಲ್ಲೋ ಒಂದು ಕಡೆ ಸೇರ್ಕೋತೀವಿ. ಎಲ್ಲರಿಗೂ ಮದುವೆ ಆಗಿ ಎರಡೆರಡು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ದಾರೆ. ಈಗ ನಾನು ಮೈಸೂರಲ್ಲಿದ್ದೀನಿ, ನಾನು ಇದಕ್ಕೋಸ್ಕರ ನಾನು ಮೈಸೂರಿಂದ ಬಂದಿದ್ದೀನಿ. ನಾನು ಆವಾಗ ಒಂದು ಸ್ಕೂಲಲ್ಲಿ ಮೈಸೂರಲ್ಲಿ ಅಡ್ಮಿನಿಸ್ಟ್ರೇಟರಾಗಿ ವರ್ಕ್ ಮಾಡಿದೆ, ಈಗ ವರ್ಕ್ ಮಾಡ್ತಾ ಇಲ್ಲ, ಮನೇಲೇ ಇದ್ದೀನಿ. ಇವಳು ಕೋರ್ಟಲ್ಲಿ ಕೆಲಸ ಇದ್ಲು, ಜಯ ಅಂತ ಇವಳ ಹೆಸರು. ಇವಳ ಹೆಸರು ಶಾಂತಲ ಅಂತ. ಇವ್ರ ಹಸ್ಬೆಂಡು ಡಾಕ್ಟರ್ ಆಗಿದ್ರು, ಡೆಂಟಲ್ ಡಾಕ್ಟ್ರು. ಅವರು ನಮ್ಮ ಹಸ್ಬೆಂಡ್ ಕೆನರಾ ಬ್ಯಾಂಕ್ ಮ್ಯಾನೇಜರು. ಇವರು ಲ್ಯಾಂಡ್ ಲಾರ್ಡ್ ಇವ್ರ ಹಸ್ಬೆಂಡು. ಇವಳು ಟೀಚರಾಗಿ ವರ್ಕ್ ಮಾಡ್ತಾ ಇದ್ದಾಳೆ. ಇನ್ನೊಬ್ಳು ರಾಜಲಕ್ಷ್ಮಿ ಅಂತ, ಅವಳು ಅಮೆರಿಕಾಗೆ ಹೋಗ್ಯಾಳ ಮಗನ ಮನೆಗೆ. ಇವತ್ತಿನ ಪ್ರೋಗ್ರಾಮು ಸರ್ ನಮಗೆ ಫಸ್ಟ್ ಇವತ್ತು ಸಿಕ್ಕಿದ್ದು ನಮಗೆ ಇದು ನ್ಯೂಸು. ನ್ಯೂಸ್ ಬಂದ ತಕ್ಷಣ ಫಸ್ಟ್ ನಾವು ರೆಡಿ ಆಗಿಬಿಟ್ಟು ಸರ್, ಹೋಗಲೇಬೇಕು ಪ್ರೋಗ್ರಾಮ್ಗೆ, ಹೋಗದೆ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಏನೇ ಇದ್ರು ಎಲ್ಲ ಬಿಟ್ಟು ಎಂಜಾಯ್ ಮಾಡೋಕ್ಕೋಸ್ಕರ ಬಂದಿದ್ವಿ ಸರ್ ನಾವು ಇಲ್ಲಿಗೋಸ್ಕರ. ಅದಕ್ಕೆ ಬಟ್ ತುಂಬ ಸಂತೋಷ ಆಯಿತು. ಈ ನಮ್ಮ ಕಾಲದಲ್ಲಿ ಇದ್ದವ್ರು ಯಾರು ಲೆಕ್ಚರು ಯಾರಿದಾರೋ ಅವ್ರನ್ನೆಲ್ಲ ಭೇಟಿ ಮಾಡಿಕೊಂಡು ಸಾಯಂಕಾಲ ತನಕ ಇದ್ದು ಹೋಗೋಣ ಅನ್ನೋದೊಂದು ನಮ್ಮ ಅಭಿಲಾಷೆ. ನಾನು 1993 ಇಲ್ಲಿ ಬಿ ಕಾಮಿಗೆ ಅಡ್ಮಿಷನ್ ಆದೆ. ನಾನು 96 ಕಂಪ್ಲೀಷನ್ ಆದೆ. ಅದಾದಮೇಲೆ ಲಾ ಕಾಲೇಜಲ್ಲಿ ಲಾ ಮುಗಿಸಿ ಬ್ಯಾಂಗ್ಳೂರಿಗೆ ಹೋಗಿ ಬಿ ಪಿ ಎಡ್, ಎಂ ಪಿ ಎಡ್, ಎಂ ಫಿಲ್ ಮುಗಿಸಿ, ಪಿ ಎಚ್ ಡಿ ಮುಗಿಸಿ ಈಗ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಂದರೆ ಈ ಕಾಲೇಜು ನನ್ನ ಜೀವನದಲ್ಲಿ ಹೇಳಬೇಕಂದ್ರೆ ಸಂಪೂರ್ಣವಾದ ಬೆಳವಣಿಗೆಗೆ ಒಂದು ಮಹತ್ವವಾದ ವೇದಿಕೆಯನ್ನು ಒದಗಿಸ್ಕೊಟ್ಟಿದೆ. ಯಾಕಂದರೆ ಇವತ್ತು ನಾನು ಭಾರತದಲ್ಲಿ ಅಬಿದಾ ಬೇಗಂ ಅಂತ ಅಂದರೆ ನಾನು ಎಲ್ಲಿ ಹೋದ್ರೂ ಹೇಳೋದು ಈ ಕಾಲೇಜು. ಈ ಕಾಲೇಜಲ್ಲಿ ಇರುವಂಥ ಎಲ್ಲ ಶಿಕ್ಷಕರು ನನಗೆ ಒಂದು ಮಾರ್ಗದರ್ಶಕರು. ಯಾಕಂದರೆ ನಾನು ಕೇವಲ ಶಿಕ್ಷಣ, ಅಕ್ಷರದ ಶಿಕ್ಷಣವನ್ನೇ ಕಲಿಸಿಲ್ಲ ಇದು, ಈ ಸಂಸ್ಥೆ ನನಗೆ ಜೀವನದ ಶಿಕ್ಷಣವನ್ನು ಕಲಿಸಿದೆ. ಹೇಗೆ ಸಮಾಜದಲ್ಲಿ ಬದುಕಬೇಕು, ಹೇಗೆ ಸಮಾಜದ ನಾವು ಸಮಾಜ ನಮಗೆಲ್ಲ ಕೊಟ್ಟಾಗ ನಾವು ಸಮಾಜಕ್ಕೆ ಏನು ಕೊಡಬೇಕು ಅನ್ನೋದನ್ನು ನನಗೆ ಹೇಳಿಕೊಟ್ಟಿದೆ ಈ ಸಂಸ್ಥೆ. ನಾನು ಈ ಸಂಸ್ಥೆ ಬಿಟ್ಟು ಆಗಲೇ 20 ವರ್ಷಗಳಾಗಿದೆ.
ಆದರೂ ನನಗೆ ಇವತ್ತು ಸಹ ರಾಷ್ಟ್ರ ಮಟ್ಟದಲ್ಲಿ ನನ್ನ ಗುರುಗಳಾದಂತ ಹೇಳಿ ಪ್ರೊಫೆಸರ್ ಶಿವರಾಜ್ ಸರ್ ನನಗೆ ಒಂದು ಮಾರ್ಗದರ್ಶಕರು. ಇವತ್ತು ಸಹ ನಾನು ಗಾಂಧಿ ಮತ್ತು ವಿನೋಬಾ ಅವರ ಮಾರ್ಗದರ್ಶನದಲ್ಲಿ ಇಡೀ ಭಾರತದಲ್ಲಿ ಯುವಕರ ಒಂದು ಮೋಟಿವೇಶನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಕೇವಲ ಶಿಕ್ಷಕಿಯಾಗಿ ನಾನು ಸಮಾಜಕ್ಕೆ ಏನು ಕೊಡ್ಬೋದು ಅಂತ ನನಗೆ ಈ ಕ್ಷೇತ್ರ ಅಂದರೆ ಈ ಸಂಸ್ಥೆ ನನಗೆ ಹೇಳ್ಕೊಟ್ಟಿದೆ. ಅದನ್ನೇ ನಾನು ನನ್ನ ವಿದ್ಯಾರ್ಥಿಗಳಿಗೆ ನಾನು ಮಾರ್ಗದರ್ಶಕಳಾಗಿ ಒಂದು ಕಾರ್ಯಕರ್ತಳಾಗಿ ಮತ್ತು ಒಳ್ಳೆಯ ಟೀಚರಾಗಿ ಅಂದರೆ ಒಳ್ಳೆಯ ಟೀಚರ್ ಅಂತ ನಾನು ಹೇಳ್ಕೊಳಕ್ಕೆ ನಂಗೆ ಸಾಧ್ಯ ಇಲ್ಲ. ಯಾಕಂದರೆ ನಾನು ವಿದ್ಯಾರ್ಥಿಗಳು ಸಮಾಜಮುಖಿಯಾಗಿ ಬೆಳವಣಿಗೆ ಮಾಡಿದಾಗ ಮಾತ್ರ ನಾನು ಒಬ್ಬ ಒಳ್ಳೆಯ ಟೀಚರ್ ಆಗೋಕ್ಕೆ ಸಾಧ್ಯ ಅಂತ ಅನ್ಸ್ಕೊತೀನಿ. ಹಾಗಾಗಿ ನನಗೆ ಇದೊಂದು ಒಳ್ಳೆಯ ವೇದಿಕೆ. 3 ವರ್ಷ ನಾವು ಏನು ಕಲಿತೀವೋ ಈ ಕಾಲೇಜುಗಳಲ್ಲಿ ಅದು ಜೀವನದ ನಿಜವಾದ ಶಿಕ್ಷಣ ಸಿಗತ್ತೆ. ಆ ಶಿಕ್ಷಣ ನಾನು ಹೇಳಬೇಕು ಅಂದರೆ ಇವತ್ತು ನನಗೆ ಅದು ಈ ಕಮಲಾ ನೆಹರು ಕಾಲೇಜಲ್ಲಿ ಸಿಗತ್ತೆ. ನಾನು ಕಾಮರ್ಸ್ ಸ್ಟೂಡೆಂಟ್ ಆಗಿದ್ದರೂ ಸಹ ಕ್ರೀಡಾ ಕ್ಷೇತ್ರದಲ್ಲಿ ಎಲ್ಲ ವಿಭಾಗದ ಅಧ್ಯಾಪಕರು ಬರ್ತಾಯಿದ್ರು, ಮೇಡಮ್ಗಳು ಬರ್ತಿದ್ರು. ಈಗಲೂ ಸಹ ಅಭಿದಾ ಬೇಗಂ ಅಂದರೆ ಅವ್ರಿಗೆ ಅವ್ರಿಗೆ ಒಂಥರ ಹೆಮ್ಮೆ. ನಮ್ಮ ಹುಡುಗಿ ರಾಷ್ಟ್ರ ಮಟ್ಟದಲ್ಲಿ ಗಾಂಧಿಯ ಚಿಂತನೆಯಲ್ಲಿ ಬಹಳ ಸರಳವಾಗಿ ಸಜ್ಜನಿಕೆಯಾಗಿ ಬದುಕ್ತಿದ್ದಾಳೆ ಅನ್ನೋಕ್ಕೆ ನನಗೆ ನಾನು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಆಶೀರ್ವಾದ, ಹೆಚ್ಚಾಗಿ ನನ್ನ ತಂದೆ ತಾಯಿಯ ಆಶೀರ್ವಾದ. ಯಾಕಂದರೆ ಇಂತಹ ಶಿಕ್ಷಣ ಕ್ಷೇತ್ರದಲ್ಲೇ ನಮಗೆ ಹೇಳ್ಕೊಡೋದು ಗುರು ಹಿರಿಯರ ಗೌರವಿಸಬೇಕು, ಶಿಕ್ಷಕರನ್ನ ಗೌರವಿಸಬೇಕು, ಆವಾಗ ನಾವು ಸಮಾಜಕ್ಕೆ ಏನಾದರೂ ಕೊಡೋಕ್ಕೆ ಸಾಧ್ಯ ಆಗತ್ತೆ ಅಂತ. ಅಂತಹ ಒಳ್ಳೆಯ ಶಿಕ್ಷಣ ನನಗೆ ಇಲ್ಲಿ ಕೊಟ್ಟಿದ್ದಾರೆ. ಕೇವಲ ಅಕ್ಷರ ಶಿಕ್ಷಣ ಕೊಟ್ಟಿಲ್ಲ ಈ ಸಂಸ್ಥೆ, ನನಗೆ ನಿಜವಾದ ಜೀವನದ ಶಿಕ್ಷಣ ಕೊಟ್ಟಂತಹ ಈ ಮಹಾ ಶಿಕ್ಷಣ ಸಂಸ್ಥೆ. ಹಾಗಾಗಿ ಇದು ನನಗೆ ಜೀವನದಲ್ಲಿ ಮರೆಯಲಾರದಂತಹ, ಇಲ್ಲಿ ಇರುವಂಥ ಎಲ್ಲ ಅಧ್ಯಾಪಕರಿಗೆ ಇವತ್ತಿನ ಗುರುವಂದನೆ ಕಾರ್ಯಕ್ರಮ ಅವರ ಪಾದ ಮುಟ್ಟಿ ನಾನು ಅವ್ರಿಗೆ ನಮಸ್ಕರಿಸ್ತೇನೆ. ಇದು ನನ್ನ ಅವ್ರಿಗೆ ಕೊಟ್ಟಂತಹ ಒಂದು ಅಭಿನಂದನ. ನಾನು 97ನೇ ಇಸ್ವಿಯಲ್ಲಿ ಬಿ ಎ ಮುಗಿಸಿ ಇಲ್ಲಿಂದ ಹೊರಡೋಗಿದ್ದು. ನಾನು ಇವತ್ತು ಒಂದು ಕಾಲೇಜಲ್ಲಿ ಉಪನ್ಯಾಸಕಿಯಾಗಿದ್ದೇನೆ ಮತ್ತು ಒಂದಷ್ಟು ಬರಹಗಳಲ್ಲಿ ತೊಡಗಿಸ್ಕೊಂಡಿದ್ದೀನಿ, ಒಂದಷ್ಟು ಪುಸ್ತಕಗಳನ್ನೆಲ್ಲ ಬರೀತೀನಿ. ಅದಕ್ಕಿಂತ ಒಬ್ಬ ಉತ್ತಮ ವ್ಯಕ್ತಿಯಾಗಿ ಅಂದರೆ ನನ್ನನ್ನು ನಾನು ಹೇಳ್ಕೊಳ್ಳೋದು ಅಂತಲ್ಲ, ಸಮಾಜಕ್ಕೆ ಹೊರೆಯಾಗದಂತೆ ಹೇಗೆ ನಮ್ಮ ಬದುಕನ್ನು ನಾವು ರೂಪಿಸ್ಕೊಳ್ಬೇಕು. ಏನೋ ದೊಡ್ಡ ಕೊಡುಗೆಯನ್ನು ಕೊಡೋಕ್ಕಾಗದೆ ಹೋದರೂ ಸಮಾಜದಲ್ಲಿ ಒಂದು ಸುಸಜ್ಜಿತವಾಗಿ ಅಥವಾ ಒಂದು ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಹಾಗೆ, ಭಾರವಾಗದ ಹಾಗೆ ಬದುಕೋದು ಹೇಗೆ ಅನ್ನೋದನ್ನು ಈ ಕಾಲೇಜು ನಮಗೆ ಕಲಿಸ್ಕೊಟ್ಟಿದೆ. ಆದ್ದರಿಂದ ಕಮಲಾ ನೆಹರು ಕಾಲೇಜು ಅನ್ನೋದು ನಮ್ಮ ಬದುಕಿನ ಬಣ್ಣಗಳ ದಿನಗಳು ಅಂತ ನಾನು ಅದನ್ನು ಬಣ್ಣಿಸ್ಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಸಂತೋಷದ ದಿನಗಳನ್ನು ನಾನು ಕಳೆದದ್ದು ನಾವು ಇಲ್ಲೇ. ಹಾಗಾಗಿ ಇದು ಎಂದೆಂದು ಕಮಲಾ ನೆಹರು ಕಾಲೇಜ್ ಅನ್ನೋದು ನಮ್ಮ ಬದುಕಿನಿಂದ ಮರೆಯಾಗೋದೇ ಇಲ್ಲ ಮತ್ತು ಎಲ್ಲ ಸಮಯದಲ್ಲೂ ಜೀವನದ ಪ್ರತಿ ಕ್ಷಣದಲ್ಲೂ ಬದುಕನ್ನು ಎದುರಿಸಲಿಕ್ಕೆ ಶಕ್ತಿಯನ್ನು ಕೊಟ್ಟಂಥದ್ದು ಇಲ್ಲಿಯ ಕಾಲೇಜು ಮತ್ತು ಇಲ್ಲಿಯ ಉಪನ್ಯಾಸಕರು. ಹಾಗಾಗಿ ಕಾಲೇಜಿಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ. ಧನ್ಯವಾದಗಳು. ಇವತ್ತಿನ ಸ್ನೇಹ ಮಿಲನ ಕಾರ್ಯಕ್ರಮ ಬಹುಶಃ ನಮ್ಮ ಕಮಲಾ ನೆಹರು ಕಾಲೇಜಲ್ಲಿ ಅತ್ಯಂತ ಅಪರೂಪವಾದಂಥ ಕಾರ್ಯಕ್ರಮ. ಹಿರಿಯ ವಿದ್ಯಾರ್ಥಿಗಳನ್ನು ಈ ಒಂದು ವೇದಿಕೆಗೆ ನಾವು ನಿರಂತರ ಅನ್ನುವಂಥ ಹೆಸರನ್ನು ನಾನೇ ಸಜೆಸ್ಟ್ ಮಾಡಿದ್ದು ಅದು ನನಗೆ ತುಂಬ ಸಂತೋಷ ಅನ್ನಿಸ್ತದೆ. ಅಂದರೆ ಒಂದು ಗುರು ಶಿಷ್ಯರ ಸಂಬಂಧ, ಒಂದು ಕಾಲೇಜಿನ ಸಂಬಂಧ ನಿರಂತರವಾಗಿ ಮುಂದುವರಿಬೇಕು ಅನ್ನುವಂಥ ಉದ್ದೇಶದಿಂದ ಈ ಹೆಸರನ್ನು ಇಟ್ಟಿದ್ದಾಗಿದ್ದು, ಸುಮಾರು 1965ರಲ್ಲಿ ಪ್ರಾರಂಭವಾದಂಥ ಈ ಕಾಲೇಜು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಇದಕ್ಕೆ ಅಡಿಗಲನ್ನು ಇಟ್ಟಿದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಸಂಗೀತ ಕ್ಷೇತ್ರದ ದಿಗ್ಗಜರು, ಸಾಹಿತ್ಯ ಕ್ಷೇತ್ರದ ದಿಗ್ಗಜರು, ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಎಲ್ಲ ಲೇಖಕರು ನಮ್ಮ ಕಾಲೇಜಿಗೆ ಭೇಟಿ ಇಟ್ಟಿದ್ದಾರೆ ಅನ್ನೋದು ನಮಗೆ ತುಂಬ ಸಂತೋಷದ ವಿಷಯ. ಈ ಕಾಲೇಜಿನಲ್ಲಿ 32 ವರ್ಷ ಇಲ್ಲಿ ಸೇವೆ ಸಲ್ಲಿಸಿದ್ದೇನೆ. ಈ ಕಾಲೇಜಿನ ಈ ನೆಲದ ಋಣ ಬಹುಶಃ ಇಲ್ಲಿಗೆ ನನಗೆ ಎಳೆತಂದಿದೆ ಅಂತ ಅನ್ನಿಸ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳನ್ನು ನೋಡಿದಾಗ ಎಷ್ಟು ಸಾವಿರಾರು ಜನರು, 65ರಿಂದ ಇಲ್ಲಿಯವರೆಗೆ ಸಾವಿರಾರು ಜನರು ಇಲ್ಲಿ ಓದಿ ಹೋಗಿದ್ದಾರೆ, ಜೀವನದಲ್ಲಿ ಉನ್ನತವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆ ಸ್ನೇಹ ಪ್ರೀತಿಯ ಸಂಬಂಧವನ್ನು ಇವತ್ತಿಗೂ ಇಟ್ಕೊಂಡು, ಎಲ್ಲೇ ಸಿಕ್ಕರು ಕೂಡ ಮೇಡಮ್ ನಾನು ನಿಮ್ಮ ಜೊತೆ ನಿಮ್ಮಲ್ಲಿ ನಾವು ಕನ್ನಡ ಓದಿದ್ದೇವೆ, ಮೇಡಮ್ ನಾ ಕಾಲೇಜಲ್ಲಿ ಓದ್ತಾಯಿರ್ಬೇಕಾದ್ರೆ ನೀವು ಇದು ಕಲಿಸ್ತಾ ಇದ್ದೀರಿ, ಆ ಪಠ್ಯದ ಹೆಸರನ್ನು ಕೂಡ ಹೇಳುವಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳು ನೆನೆಸಿದ್ದಾರೆ. ಇನ್ನೊಂದು ಶಿವಮೊಗ್ಗ ಮಟ್ಟಿಗೆ ನೋಡಬೇಕಾದ್ರೆ ಬಹುಶಃ ಶಿವಮೊಗ್ಗದಲ್ಲಿ ಅಲ್ಲ ಅಷ್ಟೇ ಅಲ್ಲ, ಇಡೀ ಒಂದು ರಾಜ್ಯದಲ್ಲಿ ಒಂದು ಕಲ್ಚರಲ್ ಹಬ್ ಅನ್ನುವಂಥ ರೀತಿಯಲ್ಲಿ ನಮ್ಮ ಕಮಲಾ ನೆಹರು ಕಾಲೇಜ್ ಇರೋದು ತಮ್ಮದೇ ಆದಂಥ ವಿಶಿಷ್ಟ ರೀತಿಯಲ್ಲಿ ವಿದ್ಯಾರ್ಥಿಗಳ ಒಂದು ವ್ಯಕ್ತಿತ್ವ ಬೆಳವಣಿಗೆ ಆಗ್ತದೆ. ಯಾಕಂದರೆ ಒಂದು ಸಂಸ್ಕೃತಿ ಅನ್ನೋದು ಒಂದೇ ದಿನದಲ್ಲಿ ಕಟ್ಟುವಂಥದ್ದಲ್ಲ, ನಿರಂತರವಾಗಿ ಅದರ ಕಟ್ಟುವಿಕೆ ನಡೆದಾಗ ಅದು ನಮ್ಮ ಮನಸ್ಸಿನ ಪರಿವರ್ತನೆಯಲ್ಲಿ, ನಮ್ಮ ವರ್ತನೆಯ ಪರಿವರ್ತನೆಯಲ್ಲಿ ತರುವಂಥ ಸಾಧ್ಯತೆ ಇರೋದರಿಂದ ಇದು ಒಂದು ದಿನದಲ್ಲಿ ವಿದ್ಯಾರ್ಥಿಗಳ ಮನಸ್ಸನ್ನು, ಅವರ ವ್ಯಕ್ತಿತ್ವವನ್ನು ಈ ರೀತಿ ರೂಪಿಸಿದ್ದಲ್ಲ. ಪಂಚಾಕ್ಷರಿ ಸರ್ ಮೊದಲು ಪ್ರಾಚಾರ್ಯರಾದಾಗ ಇಲ್ಲಿ ಇಡೀ ಕಾಲೇಜಿನ ತುಂಬ ಹೂಗಳ ರಾಶಿ ಇತ್ತು. ಅವ್ರು ಹೇಳ್ತಾರೆ, ಯಾರ ಮನದಲ್ಲಿ ಹೂಗಳಿರ್ತಾವೋ ಅವರ ಇಡೀ ತೋಟದಲ್ಲಿ ಕೂಡ ಹೂಗಳು ಅರಳಿರ್ತಾವೆ ಅಂತೇಳಿ. ಆ ತೋಟದಲ್ಲಿ ಅರಳಿದ ಹೂಗಳನ್ನು ಹೂಗಳಂತೆ ಅರಳಿ ಸ್ವೀಕರಿಸಿದಂಥವ್ರು ನಮ್ಮ ವಿದ್ಯಾರ್ಥಿಗಳಾಗಿರೋದ್ರಿಂದ ಇವತ್ತಿನ ದಿನ ಬಹಳ ವಿಶೇಷ ಅನ್ನಿಸ್ತದೆ. ಇಷ್ಟು ವಿದ್ಯಾರ್ಥಿಗಳು ಸಂತೋಷದಿಂದ ತಮ್ಮ ಪ್ರೀತಿ ಸ್ನೇಹದ ಕಲರವನ್ನು ಎಲ್ಲರಿಗೆ ಹರಡ್ತಾ ಇರೋದು ನೋಡಿದಾಗ ನಾನು ಒಬ್ಬಳು ಅಧ್ಯಾಪಕಳಾಗಿ ಈ ಕಾಲೇಜಲ್ಲಿ
ಸೇವೆ ಸಲ್ಲಿಸಲಿಕ್ಕೆ ಸೇವೆನದಲ್ಲ ಒಂದು ರೀತಿ ನನಗೆ ಒಂದು ಆತ್ಮತೃಪ್ತಿಯನ್ನು ತಂದುಕೊಟ್ಟಂಥ ಕೆಲಸ ಇದಾಗಿದ್ದು ಇವರೆಲ್ಲರನ್ನು ಭೇಟಿಯಾದಾಗ ಅದೆಷ್ಟು ಸಂತೋಷ ಆಯ್ತಂದರೆ ನಾನು ಬಳಿಯಲ್ಲಿ ಅಧ್ಯಾಪಕಳಾಗಿದ್ದು ನನ್ನ ಬದುಕಿನ ಸಾರ್ಥಕತೆಯ ಕ್ಷಣಗಳು ಅನ್ನುವಂಥ ಈ ಮಾತನ್ನು ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಇನ್ನೊಮ್ಮೆ ಶುಭ ಹಾರಿಸ್ತಾ ನಮ್ಮ ಪ್ರೀತಿ ಸ್ನೇಹ ಸಂಬಂಧ ಎಲ್ಲವೂ ನಿರಂತರವಾಗಿರಲಿ ಅಂತೇಳಿ ನಮ್ಮ ಎಲ್ಲ ಅಧ್ಯಾಪಕರ ಪರವಾಗಿ ಕಾಲೇಜಿನ ಪರವಾಗಿ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ಳಿ.